ಇವತ್ತು ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಏನಿದ್ದಾರೆ ಶ್ರವಣ ಬೆಳಗೊಳ ಸ್ವಾಮೀಜಿ 5 ಲಕ್ಷ ದೇಣಿಗೆ ಕೊಟ್ಟಿದ್ದಾರೆ ಪ್ರಶಸ್ತಿಗೋಸ್ಕರ ಆ ಒಂದು ಸಂಸ್ಥೆಗೆ ಆ 5 ಲಕ್ಷ ಕೊಟ್ಟದರಲ್ಲಿ ರಾಜು ಒಬ್ಬರು ಸೈನ್ ಮಾಡಿದ್ರೆ ಇನ್ನೊಬ್ಬರು ಸೈನ್ ಮಾಡಿರೋದು ಯಾರಂತ ಇವತ್ತು ಅಲ್ಲಿ ಎಲ್ಲ ಅಲ್ಲಿರಂತ ಅಧ್ಯಕ್ಷ ಗೊತ್ತಿದ್ರು ಜಾಣತನದಿಂದ ಜಾಣ ಮೂಗು ಅವ ಕಿವುಡತನದಿಂದ ತಾನೊಬ್ಬ ಶ್ರೇಷ್ಠ ಅಂತ ಬಿಂಬಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಮರೆ ಮಾಡಿಸ್ಬಿಟ್ಟು ಪತ್ರಕರ್ತರಿಗೆ ಮರೆ ಮಾಡಿಸಂತ ಕೆಲಸ ಅಧ್ಯಕ್ಷನಿಂದ ದಯಮಾಡಿ ಎಷ್ಟು ದಿನ ಸಾಗಕಾಗಲ್ಲ ಅಂತ ಹೇಳ್ತಾ ಮುಖವಾಡ ಇವತ್ತಿಲ್ಲ ನಾಳೆ ಖಂಡಿತ ಹೊರಗಡೆ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನೋಡಿ ಕಳೆದ 90 ವರ್ಷದ ಇತಿಹಾಸ ಇರುವಂತ ಸಂಘಟನೆಗೆ ಒಬ್ಬೇ ಒಬ್ಬ ಪತ್ರಕರ್ತರು ಇವತ್ತಿಗೂ ಬಸ್ ಪಾಸ್ ಸಿಕ್ಕಿಲ್ಲ ಅಲ್ಲಿ ಆರೋಗ್ಯ ಆಯುಷ್ಮಾನ್ ಕಾರ್ಡ್ ಸಿಕ್ಕಿಲ್ಲ ಆದರೂ ಇವತ್ತು 500 ರೂಪಾಯಿ ಮೆಂಬರ್ಶಿಪ್ ತಗೊಂಡು 7840 ಲಕ್ಷ ಒಂದು ವರ್ಷ ಕಲೆಕ್ಟ್ ಮಾಡ್ತಿರಲ್ಲ ಮತ್ತೆ ಈ ಸಮ್ಮೇಳನಗಳು ಅನೇಕ ಜನತೆಗೆ ಸ್ಮರಣ ಸಂಚಿಕೆ ಅಡ್ವರ್ಟೈಸ್ಮೆಂಟ್ ದೇಣಿಗೆಗಳು ಅವರಿವರಿಂದ ತಗೊಂಡು ಮಾಡ್ತೀವಿ ಸರ್ಕಾರದಿಂದ ಅಧ್ಯಕ್ಷರು ಏನ್ ಮಾಡ್ತೀರಿ ಸ್ವಾಮಿ ಇವತ್ತು ಒಬ್ಬ ಪತ್ರಕರ್ತ ಒಂದು ಕನಿಷ್ಠ ಸೌಲಭ್ಯ ಕೊಡ್ತಾ ಇಲ್ಲ ಈ ಒಂದು ವಿಚಾರದಾಗ ನಾನು ಧ್ವನಿ ಎತ್ತಿ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಮಾ ಸಾಮಾನ್ಯ ಪತ್ರಕರ್ತರಿಗೆ ಆಮೇಲೆ ಇವತ್ತು ಲೇಬರ್ ಕಾರ್ಮಿಕ ಅಡಿಯಲ್ಲಿ ಏನು ಇವತ್ತು ನೋಂದಾವಣೆ ಆಗಿದೆ ಕರ್ನಾಟಕ ಕಾರ್ಮಿಕ ಪತ್ರಕ ಸಂಘ ಆ ನೋಂದಾವಣೆ ಆದ ರೀತಿಯಲ್ಲಿ ಯಾವುದು ಬಯಲಾದಲ್ಲಿ ಇರುತ್ತೆ ಯಾವುದು ನಡೀತಾ ಇಲ್ಲ ಎಲ್ಲ ಮುಚ್ಚು ಮರೆಯಾಗಿ ಅಲ್ಲಿ ಏನಿದೆ ಬಲಾಢ್ಯ ಕೆಲವು ಏನು ಶಕ್ತಿಗಳು ಇದ್ದಾವೆ ದುಷ್ಟ ಶಕ್ತಿಗಳು ಆಳ್ತಾ ಇದ್ದಾರೆ ಇದು ನನ್ನ ದಾಖಲೆಗಳ ಸಮೇತ ಮುಂದಿನ ದಿನದಾಗ ಇಡೀ ರಾಜ್ಯಕ್ಕೆ ನಿರೂಪಿಸ್ತೀನಿ ನಾನು ಚಾಲೆಂಜ್ ಅಂತ ತೋಣೆ ಇವಾಗ ಆಲ್ರೆಡಿ ಆ ಒಂದು ಸಂಘ ಇಲ್ಲಿಗಲ್ ಆಗಿ ನಡೀತಾ ಇದೆ ಅಂತ ಒರಿಜಿನಲ್ ಸೂಟ್ ಫೈಲ್ ಮಾಡಿದ್ರು ಇವತ್ತು ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ 4ನೇ ಡೇಟ್ ನಡೀತಾ ಇದೆ ಇವತ್ತಿಗೂ ನಾನು ಕೊಟ್ಟಿರೋ ಇದಕ್ಕೆ ಇನ್ನೂ ರಿಟರ್ನ್ ಸ್ಟೇಟ್ಮೆಂಟ್ ಸಲ್ಲಿಕೆ ಆಗಿಲ್ಲ ಅಂದ್ರೆ ಅವರಿಗೆ ಅಷ್ಟು ಮಟ್ಟದ ಭಯ ಇದೆ ಇವತ್ತಿಂದ ನಾಳೆ ಕಾನೂನು ಆಗ್ತಲ್ಲಿ ಉತ್ತರ ಕೊಟ್ಟಾಗ ಅಂತ ಮಟ್ಟದ ಬಲಾಢ್ಯ ಎವಿಡೆನ್ಸ್ ರೆಕಾರ್ಡ್ ನಮ್ಗೆ ಇರೋದ್ರಿಂದ ಖಂಡಿತವಾಗಿಯೂ ನನ್ನ ಹೋರಾಟಕ್ಕೆ ಕಾನೂನಲ್ಲಿ ಜಯ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಬಲವಾಗಿ ನಂಬಿದ್ದೀನಿ ಇಂತ ಒಂದು ಇದರಲ್ಲಿ ನಾನು ಆ ಸಂಘಟನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವೆಲ್ಲ ನಾನು ಎತ್ತಿ ಹೇಳೋದಕ್ಕೆ ಹೇಳ್ಬಿಟ್ಟು ಯಾವ ಸದಸ್ಯರಿಗೆ ಏನಾಗಿಲ್ಲ ಅಂತ ಅಂದ್ಬಿಟ್ಟು ಒಂದ್ಸಲ ಆಯ್ತರ ಹತ್ರನು ಕರ್ಕೊಂಡು ಹೋದಾಗ ಅವರನ್ನು ನೇರವಾಗಿ ಹೇಳಿದ್ರು ಯಾರಿಗೂ ನಾವು ಆರೋಗ್ಯ ಆಯುಷ್ಮಾನ್ ಕೊಡಕ್ ಬರಲ್ಲ ತಗೊಳ್ಳೋರವ್ರೆ ನೀವು ಯಾಕೆ ಸುಮ್ಮನೆ ಹೇಳ್ತೀರಿ ಅಂತ ನನ್ನ ಮುಂದೆ ಹೇಳಿದ್ರೆ ನಾನು ನೇರವಾಗಿ ಹೇಳ್ದೆ ಅಂದ್ರೆ ಹೆಂಗ್ ಸರ್ ಇದು ಮತ್ತೆ ಇವ್ರು ನೋಡಿದ್ರೆ ಮೈಕ್ ತೊಗೊಂಡ್ಬಿಟ್ಟು ಪ್ರತಿಯೊಂದು ಕಡೆ ಭಾಷಣ ಮುಗಿದ್ಬಿಟ್ಟು ನಾನು 8000 ಪತ್ರಕರ್ತ ಆಯುಷ್ಮಾನ್ ಕಾರ್ಡ್ ಕೊಡ್ತೀನಿ ಬಸ್ ಪಾಸ್ ಕೊಡ್ತೀನಿ ಯಾವ ಆಧಾರ ಮೇಲೆ ಕೊಡ್ತೀವಿ ಅಂತ ಕೇಳಿದಾಗ ಅವತ್ತು ತಲೆ ಬಗ್ಸಿದಂತ ಪರಿಸ್ಥಿತಿ ಅಧ್ಯಕ್ಷಗಿತ್ತು ಇವತ್ತಿಗೂ ಅದನ್ನೇ ಹೇಳ್ತಾರೆ ನೇರವಾಗಿ ಫಸ್ಟ್ ಸುಳ್ಳು ಹೇಳೋದು ಬಿಡ್ರಿ ಸತ್ಯಾಂಶ ಏನಿದೆ ಅದನ್ನ ಪತ್ರಕರ್ತರಿಗೆ ಹೊರಚಾತ್ರ ಎಷ್ಟು ನಂಬಿಕೆಗಳಿಂದ ಆಸೆಯಿಂದ ಪತ್ರಕರ್ತರದ್ದು ಬಹಳಷ್ಟು ಒಂದು ಆಶಾ ಗೋಪುರವನ್ನು ಕಟ್ಟಿರ್ತಾರೆ ಆ ಆಶಾ ಗೋಪುರಕ್ಕೆ ಆ ತಣ್ಣೀರು ಎಸ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಬದುಕಿಗೆ ಯಾವತ್ತೂ ಉಪಯೋಗಿಸ್ಕೊಳ್ಳಂತ ಈ ಸಂದರ್ಭದಲ್ಲಿ ನೇರವಾಗಿ ನಾನು ತಗೊಳ್ಳೋರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಏನು ಹೇಳ್ತೈತೆ ಮಾನದಂಡ ಕಾಯಂ ನೇಮಕಾತಿ ಆದೇಶ ಇದ್ರೆ ಮಾತ್ರ ಇವತ್ತು ಸವಲತ್ತುಗಳಾಗ್ಲಿ ಬಸ್ ಪಾಸ್ ಆಗಲಿ ಆಯುಷ್ಮಾನ್ ಕಾರ್ಡ್ ಅಂತ ಆಯ್ತು ಹೇಳ್ತಾರೆ ಈ ಕಾನೂನು ಮೀರಿಬಿಟ್ಟು ಯಾವ ರೀತಿ ನೀನು ಕೊಡ್ಸಕ್ಕೆ ಸಾಧ್ಯ ಆಗುತ್ತೆ ನಿನ್ನ ಕೈಲೇ ಆಗಲ್ಲ ಇವತ್ತು ನಿನ್ನ ಸಂಸ್ಥೆಯಲ್ಲಿ ಇವತ್ತು ವಿಜಯವಾಡದಲ್ಲಿ ಕರೋನಾ ಸಹ ಎಷ್ಟೋ 100 ಪತ್ರಗಳನ್ನು ತೆಗೆದಾಕಿದ್ರು ಒಬ್ಬ ಸಂಘ ಸಂಸ್ಥೆ ಅಧ್ಯಕ್ಷ ಮಾಡಬೇಕಾದ ಕೆಲಸ ನೀನು ಹೋಗಿ ಅವ್ರಿಗೆ ಎದೆಗೊಟ್ಟು ನಿಂತ್ಬಿಟ್ಟು ಆ ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿ ನಿಂದಿರ್ಬೇಕು ಯಾವತನ ಮಾಡಿದೀಯಾ ಇವತ್ತು ವಾರ್ತಾ ಇಲಾಖೆಗೆ ಯಾವ್ದನ್ನು ಧ್ವನಿ ಎದ್ಬಿಟ್ಟು ಹೋರಾಟ ನಡೆಸಿದೀಯಾ ಇವತ್ತು 13 ಬೇಡಿಕೆಗಳನ್ನ ನಮ್ಮ ಸಂಘ ಬಂದು ಕೇವಲ 6 ತಿಂಗಳಲ್ಲಿ ನಾವು ಹೋರಾಟ ಮಾಡಿದ್ವಿ ಇವತ್ತು ನಿನ್ನ 91 ಇತಿಹಾಸ ಯಾವತನ ಇಂಥ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಿದೆಯಾ ಅದಕ್ಕೆ ಬರೇ ಸಮ್ಮೇಳನ ಮಾಡಬೇಕು ನಿಜ ಪತ್ರಕರ್ತರ ಮಗದಲ್ಲಿ ಸಂತೋಷ ಮೂಡಿಸಿ ನಾವು ಸಮ್ಮೇಳನ ಬರೇ ಕುಣದು ಕುಪ್ಪಳಿಸಿ ಸಮ್ಮೇಳನ ಮಾಡಿ ಏನು ದೊಡ್ಡ ಅಸ್ತಿಕಾಲ ಇವತ್ತು ಇವತ್ತು 37 ಸಮ್ಮೇಳನ ಮಾಡಿ ಏನು ಸಾಧಿಸಬೇಕಾಗಿದ್ದಿಲ್ಲ ಫಸ್ಟ್ ಅವ್ರಿಗೆ ಏನು ಬೇಕು ಇವತ್ತು ಹೋರಾಟದ ಮುಖಾಂತರ ಇವತ್ತು ಸರ್ಕಾರ ಕೇಳ್ತಾ ಇದೆ ಇಲ್ಲ ವಾರ್ತಾ ಇಲಾಖೆ ಕಾಯಂ ಎದಕ್ಕೆ ಬೇಕು ರೀ ಕಾಯಂ ನೇಮಕಾತಿ ಆದೇಶ ಇವತ್ತು ಮಾಲೀಕರು ಉಳಿಲಿ ಪತ್ರಕರ್ತರು ಉಳಿಲಿ ಸರ್ಕಾರ ಏನು ಕೊಡ್ತಿರೋದು ಒಂದು ಸೌಲಭ್ಯ ಮೂಲಭೂತ ಅವ್ರೇನು ಪರ್ಮನೆಂಟ್ ಆಗಿ ನಮಗೆ ಒಂದು 50,000 1 ಲಕ್ಷ ಸಂಬಳ ಕೊಡ್ತಾ ಇಲ್ಲ ಇಲ್ಲ ಮನೆಗಳು ಕೊಟ್ಕೊಂಡ್ಬಿಟ್ಟು ಹೆಚ್ಚಿನ ಸೌಕರ್ಯ ಕೊಡು ಕೂಡ ಒಂದು ಸಣ್ಣ ಸೌಲಭ್ಯಕ್ಕೆ ಇಷ್ಟೆಲ್ಲ ಮಾನದಂಡಗಳು ಯಾಕೆ ಬೇಕು ಇದ್ರ ಜೊತೆಗೆ ಇವತ್ತು ದಿನ ಪತ್ರಕರ್ತರು ಮಾತ್ರ ಪತ್ರಕರ್ತರ ಇವತ್ತು 6ನೇ 1 ಅಂತ ಪ್ರತಿಯೊಬ್ಬರು ಪತ್ರಕರ್ತರು ಸ್ವಾಮಿ ಅದನ್ನು ಗೊತ್ತಿದ್ದನು ಇದರಲ್ಲಿನೂ ತಾರತಮ್ಯ ಇವತ್ತು ವಾರ್ತಾ ಇಲಾಖೆ ಬಹಳಷ್ಟು ತಪ್ಪು ಹೆಜ್ಜೆ ಇಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬರೀ ದಿನ ಪತ್ರಕರ್ತರಲ್ಲಿ ಕೆಲಸ ನಿರ್ವಹಿಸುವಂತವ್ರಿಗೆ ಮಾತ್ರ ಮಾಶಾಸನ ಕೊಡ್ತಾ ಇದ್ರು ಇವತ್ತು ಬೇರೆ ಏನು ತಪ್ಪು ಮಾಡಿದ್ರೆ ಇವತ್ತು ವಾರ ಪಾಕ್ಷಿಕ ಮಾಸಿಕಲ್ಲ ಅವರಿಗೂ ಕೊಡಬೇಕು ಕೊಡಲೇಬೇಕಂತ ನಾನು ಈಗ ಆಲ್ರೆಡಿ ಡಿಮ್ಯಾಂಡ್ ಇಟ್ಟೀನಿ ವಾರ್ತಾ ಇಲಾಖೆ ಆಯುಕ್ತರು ಇದು ಒತ್ಕೊಂಡಿದ್ದಾರೆ ಆಗ್ತದೆ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದು ಪ್ರಮುಖ ಏನಿದೆ ಕಾಯಂ ನೇಮಕಾತಿ ಆದೇಶ ಏನಿದೆ ಆ ಆದೇಶದನ್ನ ಸಡಿಲಿಕೆ ಮಾಡಿ ಬೇರೆ ಒಂದು ಮಾನದಂಡ ರೂಪಿಸ್ಬೇಕಂತ ಕೇಳ್ಕೊಂಡಾಗ ಆ ವಿಚಾರದಾಗ ಈಗ ಆಲ್ರೆಡಿ ಮುಂದುವರೆದಿದ್ದಾರೆ ನಾನು ನಾಳೆ ಇಲ್ಲ ನಾಡಿದ್ದು ನಾಳೆ 26 ಇದರಿಂದ ಇವತ್ತು ಮಧ್ಯಾಹ್ನ ನಾನು ಹೋಗ್ತೇನೆ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಹತ್ರ ಹೋಗಿ ಈಗಾಗಲೇ ಒಂದು 20-25 ದಿನ ಕಳೆದ ಒಂದು 27ನೇ ತಾರೀಕು ನಾನು ಹೋರಾಟ ಮಾಡಿದ್ದು ಇನ್ನೇನು 1 ತಿಂಗಳಾಗ್ತಾ ಬಂತು 1 ತಿಂಗಳಾದ್ರೂ ಇನ್ನೂ ಇವತ್ತು ನಾಳೆ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮೀಟಿಂಗ್ ನಾನು ಯೋಗಕ್ಕೆ ಅರೇಂಜ್ಮೆಂಟ್ ಮಾಡ್ತೀನಿ ಅಂದ್ರೆ ಇನ್ನೂ ಆಗ್ತಾ ಇಲ್ಲ ಇವತ್ತು ನೇರವಾಗಿ ನಾನು
ಪ್ರಿನ್ಸಿಪಲ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಹತ್ರ ಇವತ್ತು ಹೋಗ್ತಾ ಇದ್ದೀನಿ ಸಿ ಎಂ ಆಫೀಸಿಗೆ ಹೋಗ್ಬಿಟ್ಟು ಒಂದು ಮೆಮೊರಾಂಡಮ್ ಏನಿದೆ ಆ ಹೋರಾಟದ ಮೆಮೊರಾಂಡಮ್ ಕೊಟ್ಬಿಟ್ಟು ಒಂದು ಮತ್ತೊಂದು ಲೆಟರ್ ಬರೆದ್ಬಿಟ್ಟು ನೇರವಾಗಿ ಅವರಿಗೆ ಒಂದು ಗಡುವು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ನನ್ನ 13 ಬೇಡಿಕೆಗಳು ಏನಿದ್ದಾವೆ ಅವೆಲ್ಲ ಕೊಡಂತ ಏನಿದ್ದಾವೆ ಮಾನದಂಡಗಳು ಇರೋದ್ರಿಂದ ಆಗಲೇಬೇಕು ಒಂದು ಎರಡನೇದು ಇವತ್ತು ಪತ್ರಕರ್ತರು ಇಡೀ ಪಾರದರ್ಶಕವಾಗಿ ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ಸಂಬಳ ಇಲ್ಲ ಏನಿಲ್ಲ ಅಂತ ಏನಾಯ ಸ್ಥಿತಿ ಬದುಕ್ತಾರೆ ಸರ್ಕಾರದ ವತಿಯಿಂದ ಅವರಿಗೆ ಕೂಡಲೇ ಸಹಾಯಧನ ಘೋಷಣೆ ಮಾಡಬೇಕು ಇವರಿಗೆ ಯಾವುದೇ ರೀತಿಯಿಂದ ಇವತ್ತು ನೋಡಿ 16000 ಪತ್ರಕರ್ತರು ಇದ್ದಾಗೆ ನೀವು ಬರೆ 1600 ಪತ್ರಕರ್ತರ ಗುರುತಿಡ್ಬಿಟ್ಟು ಅಕ್ರೆಡಿಟೇಷನ್ ಕೊಡ್ತೀರಿ ಇದು ಯಾವ ಮಾನದಂಡ ಸ್ವಾಮಿ ಎಲ್ಲಿದೆ ಅಂದ್ರೆ ಉಳಿದವರೆಲ್ಲ ಬೇರೆ 1600 ಬಿಟ್ಬಿಟ್ರೆ ಕರ್ನಾಟಕದಾಗೆ ಉಳಿದವರಂತೆಲ್ಲ ನಕಲಿ ಪತ್ರಕರ್ತರ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಇದನ್ನ 9000 ವರೆಗೆ ನಾನು ಇಷ್ಟೇ ಹೇಳೋದು ನೀವು ಒಂದು ಗ್ರಾಮಾಂತರ ಪ್ರದೇಶ ಬಂದು ಗ್ರಾಮಾಂತರ ಪತ್ರ ಬಹಳಷ್ಟು ಅನ್ಯಾಯ ಆಗ್ತದೆ ಈ ವಿಚಾರದಲ್ಲಿ ನೀವು ಏನಾದರೂ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಏನಾದರೂ ಮುಂದಾಗ್ತಿದ್ರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತ ಮಂಜುನಾಥ್ ಪ್ರಸಾದ್ ಸರ್ ಅವರೇ ತಮಗೂ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತು ಈ ನಿಟ್ಟಿನಲ್ಲಿ ತಾವು ಕಾರ್ಯಪ್ರಮುಖರು ಆಗ್ತಾ ಇದ್ರೆಗಿನ ಮುಂದಿನ ಇನ್ನು ಕೆಲವು ಎರಡೇ ತಿಂಗಳಲ್ಲಿ ನಿಮ್ಮ ವಿರುದ್ಧ ಇವಾಗ ಆಲ್ರೆಡಿ ಮೆಮೊರಾಂಡಮ್ ಕೊಟ್ಬಿಟ್ಟು ಮತ್ತೊಂದು ಡೇಟ್ ಕೊಡ್ತೀನಿ ಮಾಹಿತಿ ಹಾಕಿಬಿಟ್ಟು ಮತ್ತೆ ಡೇಟ್ ಕೊಟ್ಟಾಗೆ ನೀವು ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡದ ಇದ್ರೆ ನಿಮ್ಮ ವಿರುದ್ಧ ರಿಟ್ ಫೈಲ್ ಮಾಡೋದಂತ ಖಂಡಿತ ಇನ್ನು ಎರಡನೇ ವಿಚಾರ ಬಂತಂದ್ರೆ ಇವತ್ತು ವಾರ್ತಾ ಇಲಾಖೆನಲ್ಲಿ ಲಕ್ಷಾಂತರ ರೂಪಾಯಿ ಸೋರಿಕೆ ಆಗ್ತದೆ ಇವತ್ತು 1600 ಏನು ಇವತ್ತು ಅಕ್ರೆಡಿಟೇಷನ್ ಅಂತ ಹೇಳಿದ್ರು ಅದರಲ್ಲಿ ಫ್ರೀಲಾನ್ಸ್ ಅಕ್ರೆಡಿಟೇಷನ್ ಅವರು ಇದ್ದಾರೆ ಇವತ್ತು ಅವ್ಯಾಸಿ ಪತ್ರಕರ್ತರು ಏನು ಇವತ್ತು ಅಕ್ರೆಡಿಟೇಷನ್ ತಗೊಂತ ಇದ್ದಾರೆ ಅದರಲ್ಲಿ ನಿಮ್ಮ ಮಾನದಂಡಗಳು ಸ್ಪಷ್ಟವಾಗಿದೆ 60 ವರ್ಷದ ಒಳಗಡೆ ಇರಬೇಕು ಯಾವುದೇ ಕೇಂದ್ರ ಸರ್ಕಾರ ಇರಬಹುದು ರಾಜ್ಯ ಸರ್ಕಾರ ನೌಕರರು ಆಗಿರಬಹುದು ಸ್ಪಷ್ಟವಾಗಿ ಇದ್ರೂ ಇವತ್ತು 60 ವರ್ಷ ಮೀರಿದಂತೆ ಇವತ್ತು ಬಿವಿ ಮಲ್ಲಿಕಾರ್ಣೆ ಕನ್ನಡಪ್ರಭ ಸಂಪಾದಕರವರು ಅವರೇ ಪ್ರಿಂಟರ್ ಅಂಥವರಿಗೆಲ್ಲ ಕೊಡ್ತಿರಲ್ಲ ಅವೆಲ್ಲ ನಿಮಗೆ ಗೊತ್ತಾಗಲ್ಲ ಇವತ್ತು ಸರ್ಕಾರ ದುಡ್ಡೇನು ಬೇಕಾ ಬಿಟ್ಟು ಬಂದಿದ್ದ ಇಲ್ಲ ನಿಮ್ಮನೇದ ಇದು ಅದು ಸಾರ್ವಜನಿಕರು ಸ್ವಾಮಿ ಸಾರ್ವಜನಿಕರ ಟ್ಯಾಕ್ಸ್ ನಮ್ಮೆಲ್ಲರದ್ದು ಒಳಗೊಂಡಿರುತ್ತೆ ಅದಕ್ಕೆ ಸರಿಯಾದ ಲೆಕ್ಕಪತ್ರ ಕೊಡಬೇಕಾದ್ರು ಸರ್ಕಾರದ ಕರ್ತವ್ಯ ಈ ನಿಟ್ಟಿನಲ್ಲಿ ನೀವೇನಾದರೂ ಕಾರ್ಯಪ್ರವೃತ್ತರಾಗಿದ್ದರೆ ಬಹಳಷ್ಟು ಕಷ್ಟದ ದಿನ ನಿಮಗೆ ಖಂಡಿತವಾಗಿಯೂ ಕಾನೂನು ವ್ಯಾಪ್ತಿಯಿಂದ ಬರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಲಿವರೆಗೆ ಅವಕಾಶ ಕೊಡದನೆ ಕೂಡಲೇ ಎಚ್ಚೆತ್ತುಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಬಿ ವಿ ಮಲ್ಲಿಕಾರ್ಣ ಒಂದಲ್ಲ ಇವತ್ತು ಅಮೀನ್ ಮಟ್ಟ ಆಗಿರ್ಬೋದು ಜೊತೆಗೆ ಇವತ್ತು ದಂಡವತಿ ಬಹಳಷ್ಟು ಇವತ್ತು ಎಲ್ಲ ಅವರೆಲ್ಲ ಸೋಕಾಲ್ಡ್ ಏನು ಹೇಳ್ತಾರಲ್ಲ ಆ 167 ಜನ ಪಟ್ಟೆಯಲ್ಲಿ 100 ಜನ ಮೇಲ್ಪಟ್ಟು ಎಲ್ಲ ಈ ರೀತಿ ಕಾನೂನು ಮಾನದಂಡಗಳು ಮೀರ್ತವಂತ ನಿಮಗೇನು ಅರ್ಹ ಒಂದಿದ ನೈತಿಕತೆ ಇದೆ ನೀವೊಬ್ಬ ಹಿರಿಯ ಪತ್ರಕರ್ತರಾಗಿ ರಾಜ್ಯ ನಾಡಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ವ್ಯಕ್ತಿ ಮಾರ್ಗದರ್ಶಕರಾದಂಥವ್ರು ನೀವು ಆ ಮಾನದಂಡಕ್ಕೆ ಗೌರವ ಕೊಟ್ಬಿಟ್ಟು ದಯಮಾಡಿ ಅದನ್ನು ವಾಪಸ್ ಮಾಡಿ ಒಂದು ವೇಳೆ ವಾಪಸ್ ಮಾಡ್ದಾ ಇದ್ರೆ ನಾನು ರಿಟ್ ಫೈಲ್ ಸಲ್ಲಿಸೋ ಇನ್ನು 2 ತಿಂಗಳು ಗಡುವಿದೆ ಅಷ್ಟರೊಳಗೆ ಮಾಡ್ದಾ ಇದ್ರೆ ಖಂಡಿತವಾಗಿಯೂ ಮುಂದಿನ ದಿನ ನಿಮ್ಮ ಅಕ್ರೆಡಿಟೇಷನ್ ಏನಿದೆ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮನು ಖಂಡಿತವಾಗಿ ಇಷ್ಟು ವರ್ಷ ಎಷ್ಟು ತಗೊಂಡಿದ್ರು 1 ರೂಪಾಯಿ ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡಲ್ಲಿ ಆ ಮಿಸ್ ಅಪ್ರೋಪ್ರಿಯೇಟ್ ಏನಾಗಿರ್ತದೆ ಆ ಒಂದು ಇದರಲ್ಲಿ ಕ್ರಿಮಿನಲ್ ಒಂದು ಪ್ರಕರಣ ದಾಖಲಾಗಕ್ಕೆ ಅವಕಾಶ ಇರೋದ್ರಿಂದ ಅಲ್ಲಿವರೆಗೆ ನಾವೆಲ್ಲ ಮಾಧ್ಯಮದಲ್ಲಿ ಇರುವಂತ ಸ್ನೇಹಿತರು ನಿಜವಾದ ಪತ್ರಕರ್ತರಿಗೆ ಏನಿದೆ ಅಕ್ರೆಡಿಟೇಷನ್ ಇದಕ್ಕೆ ಸೌಲಭ್ಯಕ್ಕೆ ನಾವೆಲ್ಲ ಮುಂದಾಗಿ ನಿಜವಾದ ಪತ್ರಕರ್ತ ಇನ್ನೊಂದು ಸಂಸ್ಕೃತಿ ಬೆಳೆದ್ಬಿಟ್ಟು ಇವತ್ತು ಪತ್ರಕರ್ತರ ಜಿಲ್ಲಾ ಮಟ್ಟ ಪ್ರಾದೇಶಿಕ ಮಟ್ಟದಲ್ಲಿ ಅವ್ರ ಹೆಂಡತಿ ಮಕ್ಕಳು ಅಳಿಯಂದ್ರು ಸ್ವಸ್ಥ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಇವೆಲ್ಲ ವಾರ್ತಾ ಇಲಾಖೆ ಕಂಡು ಕಾಣದಂಗೆ ಏನಾಗಿದೆ ಅವರಿಗೆ ಒತ್ತಡ ಇಲ್ಲ ಮತ್ತೊಂದು ರೀತಿಯಿಂದ ಏನನ್ನ ಒಂದು ಪ್ರಲೋಭ ಇವೆರಡು ನಿಮ್ಮ ಸಂಘಟನೆ ಎರಡು ಅಂತ ಹೇಳಿದೆ ನಾನು ಒಂದು ಕಾರ್ಯನಿರತ ಪತ್ರಕರ್ತರ ಸಂಘ ಇನ್ನೊಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಈಗ ನಿಮ್ಮದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಈ ಎರಡು ಸಂಘದ ಮಧ್ಯೆ ಒಂದು ಸಂಘರ್ಷ ಇದ್ದೇ ಇದೆ ಖಂಡಿತ ಈಗ ಇದರಲ್ಲಿ ಯಾವುದು ನಿಜವಾದ ಸಂಘ ಈಗ ಸರ್ಕಾರದ ಸೌಲಭ್ಯಗಳನ್ನ ಯಾವ ಸಂಘದ ಮೂಲಕ ಹೋದ್ರೆ ಪತ್ರಕರ್ತರು ಪಡೆಯಬಹುದು ಸರ್ ಇವಾಗ 91 ವರ್ಷ ಇತಿಹಾಸ ಇದ್ರೂ ಏನು ಕೊಡಕ್ಕಾಗಿಲ್ಲ ಇಲ್ಲಿವರೆಗೆ ಅವ್ರು ಮೆಮೊರಾಂಡಮ್ ಕೊಟ್ಬಿಟ್ಟು ಇವತ್ತು ನಮ್ಮ ಧ್ವನಿ ಎತ್ತಿದಾರೆ ಅಂತ ಒಂದು ಬೇಡಿಕೆಗಳು ಯಾವತ್ತೂ ಅವ್ರು ಸಲ್ಲಿಸಿಲ್ಲ ಇವತ್ತು ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ದಿಟ್ಟ ಹೆಜ್ಜೆ ಬಿಟ್ಬಿಟ್ಟು ಕಾನೂನು ಮೊರೆನೂ ಈಗ ಆಲ್ರೆಡಿ ಹೊಂಟಿದೆ ನಾನು ಹೇಳೋದಿಷ್ಟೇ ಅವ್ರದ್ದು ಸಂಘಟನೆ ಇದೆ ನಮ್ಮದು ಸಂಘಟನೆ ಇದೆ ಆ ವಿಚಾರದಲ್ಲಿ ಇಲ್ಲ ಅಲ್ಲಿರಂತೂ ನಮ್ಮ ಸ್ನೇಹಿತರು ಈ ಕಡೆ ರಾಜ್ಯದಾಗೆ ಇವತ್ತು ನನ್ನ ಧ್ವನಿ ಸಂಘಟನೆ ಇದ್ರು ನನ್ನ ಹೋರಾಟ ಇವತ್ತು ರಾಜ್ಯದಲ್ಲಿ ಇರೋಂತ 16000 ಪತ್ರಕರ್ತರ ಪರ ನನ್ನ ಹೋರಾಟ ಆ ಸಂಘಟನೆ ಏನಂದ್ರೆ ನನ್ನ ಇವತ್ತು ನಾನು ಇವತ್ತು ಸಂಘಟನೆ ಮಾಡಿರೋದು ಕೂಡ ಪರ್ಯಾಯವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆ ವಿರುದ್ಧವಾಗಿ 90 ವರ್ಷದಾಗ ಅವ್ರು ಮಾಡಲಾರದು ಕೇವಲ 1 ರಿಂದ 2 ವರ್ಷ
ನಮ್ಮ ಸಂಘಟನೆ ಪತ್ರಕರ್ತರಿಗೆ ಏನೆಲ್ಲ ಸಾಧ್ಯ ಮಾಡಕಾಗುತ್ತೋ ಆ ನಿಟ್ಟಿನಲ್ಲಿ ದಿಟ್ಟ ಹೋರಾಟ ಆ ನಿಟ್ಟಿನಲ್ಲಿ ಈಗಾಗಲೇ ಹೊರಟಿದೆ ಈಗಾಗಲೇ ರಾಜ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ನನಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಇದೆ ಈ ಬೆಂಬಲ ಸಿಕ್ಕಗಳಿಗೆ ಯಾವ ವಾರ್ತಾ ಇಲಾಖೆನೋ ಸರ್ಕಾರದ ಆಮಿಷಕ್ಕೆ ಯಾವತ್ತೂ ನಾನು ಬಲಿಯಾಗಲ್ಲ ಅದರ ಅವಶ್ಯಕತೆನೂ ನನಗಿಲ್ಲ ಆ ನಿಟ್ಟಿನಲ್ಲಿ ಎಷ್ಟೇ ಹೆಚ್ಚು ಖರ್ಚು ಆದರೂ ಆ ಪತ್ರಕರ್ತರ ಪರವಾಗಿ ತನ್ನ ಮನ ಧನದಿಂದ ಹೋರಾಟ ಮಾಡಿ ಅವರಿಗೆ ಒಂದು ಮೂಲಭೂತ ಸಿಗವರಿಗೆ ಈಗಾಗಲೇ ನಿಯಮಗಳಲ್ಲಿ ಏನಿದೋ ಅದು ಬರವರಿಗೂ ಖಂಡಿತವಾಗಿ ಹೋರಾಟ ನಿಲ್ಲಲ್ಲ ಅಂತ ಈ ಮುಖಾಂತರ ನಿಮಗೆ ಸ್ಪಷ್ಟವಾಗಿ ತಿಳಿಸಕ್ಕೆ ಇಷ್ಟಪಡುತ್ತೆ ಈಗ ನಿಮ್ಮ ಸಂಘಟನೆ ನಕಲಿ ಅಂತ ಆ ಸಂಘಟನೆಯವರು ಒಂದಸಲ ಅಪಾದನೆ ಮಾಡ್ತಾರೆ ಬೀದರ್ನಲ್ಲಿ ಹೇಳಿ ಪತ್ರಕರ್ತರು ನಾನು ಒಂದು ನಿಮಿಷ ಈಗ ನನ್ನ ಪ್ರಶ್ನೆ ಏನಂದ್ರೆ ಅನೇಕ ಪತ್ರಕರ್ತರೇ ನಕಲಿ ಆಗ್ತಾ ಇದ್ದಾರೆ पत्रकर्त नकली संघटने पत्रकर्त नकली मुझे परिहार निजवाद पत्रकर्त सवलत नकली पत्रकर्त सर स्पष्ट असल नकली विचार बंदा ಇವತ್ತು ವಾರ್ತಾ ಇಲಾಖೆ ಆಗಿರಬಹುದು ಇಲ್ಲ ಇವತ್ತು ಏನು ದೊಡ್ಡ ದೊಡ್ಡ ಏನು ನಾವು ಸೋಕಾಡ್ಪ ಅವರಿಗೆ ಗೊತ್ತಿಲ್ಲ ಡೆಫಿನೇಷನ್ ಇವತ್ತು ನನ್ನ ಈ ಒಂದು ಸುದೀರ್ಘ ಈ ಪತ್ರಿಕೋದ್ಯಮದಲ್ಲಿ ಕಳೆದ 26 ವರ್ಷದಿಂದ ನಾನು ಏನು ಈ ರಂಗದಲ್ಲಿ ಇದ್ದೀನಿ ಒಂದು ಪತ್ರಿಕೆ ಸ್ವಂತವಾಗಿ 25 ವರ್ಷದಿಂದ ನಡೆಸ್ತಾ ಇದ್ದೀನಿ ಹಿಂದೆ ಉದಯ ಟಿವಿ ಕ್ರೈಮ್ ಸ್ಟೋರಿ ಇರಬಹುದು ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳ ನಾನು ಸೇವ್ ಮಾಡಿದ್ದೀನಿ ಪ್ರತಿಯೊಂದು ಕಾನೂನು ಅರಿವು ನನಗಿದೆ ಇವತ್ತು ಪತ್ರಕರ್ತರು ಅಂದ್ರೆ ಯಾರಪ್ಪ ಅಂತಂದ್ರೆ ಇವತ್ತು ಆರೆನ್ನೇ ಯಾರು ಹೊಂದಿರ್ತಾರೆ ಆ ಮಾಲೀಕರು ಯಾರಿಗೆ ಕೊಟ್ಟಿರ್ತಾರೆ ಆ ಪತ್ರಿಕೆ ಬರಂತ ಒಬ್ಬ ಮಾಲೀಕರುಗಳು ಇಲ್ಲ ಸಂಪಾದಕರು ಅವರು ಯಾರಿಗೆ ಕೊಟ್ಟಿರಲ್ಲ ಅವರೆಲ್ಲ ಪತ್ರಕರ್ತರು ಅಂತ ನನ್ನ ಡೆಫಿನೇಷನ್ ಇಲ್ಲ ಇವತ್ತು ಸ್ಯಾಟಲೈಟ್ ರೇಸ್ ಅಲ್ಲಿ ಏನು ತೊಂಡಿರ್ತಾರೆ ಅವರಿಗೂ ಪರವಾನಿಸಿ ಅವರೆಲ್ಲ ಪತ್ರಕರ್ತರು ಈ ದೃಷ್ಟಿಯಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಆವು ಕಪ್ಪೆನ ತಿಂದ ರೀತಿಯಲ್ಲಿ ಈ ಆತರ ಸಾಕಿ ಒಂದು ದೊಡ್ಡ ದೊಡ್ಡ ಪತ್ರಗಳು ನಮ್ಮಿಂದನೇ ಸರ ನಾವೇ ಶ್ರೇಷ್ಠ ಅಂದ್ಬಿಟ್ಟು ಇವತ್ತು ಟಿವಿ ದವರು ಹೇಳ್ತಾರೆ ಮತ್ತೊಂದು ಕಡೆ ದಿನಪತ್ರಿಕೆ ಇರಂತ ಸ್ಟೇಟ್ ಪತ್ರ ನಾವೇ ಪತ್ರ ಇವರೆಲ್ಲ ಬ್ಲ್ಯಾಕ್ ಮೇಲರ್ ಅಂದ್ಬಿಟ್ಟು ಪ್ರಾದೇಶಿಕ ಇಲ್ಲ ಈ ಏನಿದೆ ವಾರಪಾಕ್ಷಿಗಳು ಆರೋಪ ಮಾಡ್ತ ನಮ್ಮ ನಮ್ಮಲ್ಲೇ ಒಗ್ಗಟ್ಟಿಲ್ಲ ಇವತ್ತು ನಿಜವಾಗಿ ನಮ್ಮ ನಮ್ಮವರಿಗೆ ಬೆಲೆ ಕೊಡ್ತಾರೆ ಇವತ್ತು ನೋಡಿ ಕೆಲವೆಲ್ಲ ಮಾನದಂಡದಲ್ಲಿ ಲ್ಯಾಪ್ಟಾಪ್ ಕ್ಯಾಮೆರಾ ಎಲ್ಲ ಬಂದಾಗ ಎಲ್ಲರಿಗೂ ಕೊಡ್ಸಕ್ಕೆ ನಿಜವಾದ ಪತ್ರಕರ್ತರ ಕಾರ್ಯ ಯಾಕೆ ಕೊಡ್ಸಿದ್ರೆ ಸರ್ಕಾರದ ಏನು ಗಂಟು ಹೋಗುತ್ತಾ ಸರ್ಕಾರಕ್ಕೆ ಇಷ್ಟು ಬಜೆಟ್ ಕೊಡಕ್ಕೆ ಏನು ಅದಕ್ಕೆ ಅವಕಾಶ ಇದ್ರೂ ಯಾಕೆ ನಮ್ಮವರೇ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಕಡಿವಾಣ ಹಾಕ್ಸ್ಬಿಟ್ಟು ಕೊಡ್ಲಾರದ ಸ್ಥಿತಿ ನಮ್ಮ ಪತ್ರಕರ್ತರೇ ಇವತ್ತು ಪತ್ರಕರ್ತ ಪತ್ರಿಕೋದ್ಯಮದವರಿಂದಲೇ ಪತ್ರಕರ್ತರ ಶೋಷಣೆ ಕತ್ತು ಹಿಚ್ಚುವಂತ ಕೆಲಸ ಇವತ್ತು ನಮ್ಮ ಮಾಧ್ಯಮದಲ್ಲಿ ನಡೆಯುತ್ತಿದೆ ಅದು ಹೋಗಬೇಕು ಕಾನೂನಿನ ದೂರ ಯಾರಿಲ್ಲ ಇವತ್ತು ಆ ಕಾನೂನು ನಡೆಯಲಿ ಇವತ್ತು ನಮ್ಮ ಸಂಘ ಸ್ಪಷ್ಟವಾಗಿ ಸಾಕ್ತಾ ಇದೆ ಇವತ್ತು ಏನು ಇವತ್ತು ಆರೋಪ ಮಾಡಿದ್ರೆ ಕೇಳೋದು ಸಂತೋಷ ನನಗೆ ಇವತ್ತು ಆ ಸಂಘದಲ್ಲಿ ಇರಂತ ಒಬ್ಬ ಪ್ರಧಾನ ಬೀದರ್ ಪಾಪ ಅವನೇನ್ ಮಾಡಿಲ್ಲ ಇಲ್ಲಿ ಕೆಲವರು ರಾಜ್ಯದವರು ನನ್ನ ಬೆಳವಣಿಗೆ ಸಹಿಸಕ ಆಗದನೆ ಇಲ್ಲಿ ಅವರ ಕೈಲಿ ನನ್ನ ಫೇಸ್ ಮಾಡೋದಾಗ್ತಾನೆ ಕೆಲವರಿಗೆ ಪ್ರಚೋದನೆ ಕೊಟ್ಟು ಹೇಳಿಸಿದರೆ ಹೊರತು ಅವರು ಇಲ್ಲಿ ಮಾಡಬಹುದಿತ್ತು ಆ ಒಂದು ಧೈರ್ಯ ಅವರಿಗೆ ಇಲ್ಲ ಇವತ್ತು ನಿಮ್ಮ ಚಾನೆಲ್ ಮುಖಾಂತರ ಕೆಡಬ್ಲ್ಯೂಜಿ ಅವರಿಗೆ ನೇರವಾಗಿ ನಾನು ಆಹ್ವಾನ ಕೊಡ್ತೇನೆ ನಿಮಗೆ ಯಾರು ಪರಿಚಯ ಇದೆ ರಾಜ್ಯದಾಗ ಎಲ್ಲರೂ ನಿಮ್ಮ ಅಣ್ಣ ತಮ್ಮ ನಿಮ್ಮ ಫ್ರೆಂಡ್ಸ್ ಆತ್ಮೀಯ ಒಡನಾಡಿಗಳಿದ್ದಾರೆ ಚಾನೆಲ್ಗಳು ಯಾವ ಚಾನೆಲ್ಗೆ ಕರೀತೀರಿ ಕರೀರಿ ನಾನು ಬರ್ತೀನಿ ದಾಖಲೆಗಳ ಸಮೇತ ಅಲ್ಲಿ ಬಹಿರಂಗವಾಗಿ ನಾನು ಹಾಕಿ